ಅವಳು ತಂದು ಒಡವೆ, ಅವಳು ಗಂಡ ಕೇಳ್ದ, ಅವಳು ಕೊಟ್ಲು, ಅದ್ರಲ್ಲೇನೇ ತಪ್ಪು? ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಹೌದು, ಇವತ್ ನಾನು ಬಾಯಿ ಮುಚ್ಕೊಳ್ಳೇಬೇಕು. ವಾರ ಭವಿಷ್ಯದಲ್ಲಿ ಪತ್ನಿ ಕಲಹ ಅಂತ ಇದೆ. ಅದ್ರ ಜೊತೆಗೆ ಬಾಡಿಗೆ ವಸೂಲಿಗೆ ನಾನು ಬರ್ತೀನಿ ಅಂತಾನು ಇರ್ಬೇಕಲ್ಲ ಶಿವ. ಬಂದ್ರೆ ಏನ್ ಸಿಗುತ್ತೆ? ನಮ್ಮನ್ನ ಬಡದು ಮೂರು ಕಾಸಿಲ್ಲ, ಎಲ್ಲ ಲೊಡಬಡ. ಬಾಡಿಗೆ ಕೇಳೋಕ್ ಬಂದಾಗ್ಲೆಲ್ಲ ನೀವ್ ಈಗ ಒಟ್ಟುಕೊಟ್ಟಿದ್ರೆ ನನ್ನ ಗತಿ ಏನು? ಬಾಡಿಗೆ ಮುಖ ನೋಡಿ ಆರು ತಿಂಗಳಾಯ್ತು. ನನ್ನ ಮನೇನೇ ಧರ್ಮಛತ್ರ ಅಂತ ತಿಳ್ಕೊಂಡಿದ್ದೀರಾ? ನೋಡಿ, ನನಗದೆಲ್ಲ ಗೊತ್ತಿಲ್ಲ. ಮುಂದಿನ ತಿಂಗಳು ಬರ್ತೀನಿ. ಬಾಡಿಗೆ ಕೊಟ್ರೆ ಮನೆ ಒಳಗಡೆ ಇರ್ತೀರ, ಇಲ್ಲದೆ ಇದ್ರೆ ಹೊರಗಿರ್ಬೇಕಾಗುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ. ಅಮ್ಮ, ಬೇಗ 3000 ರೂಪಾಯಿ ಕೊಡು, ಅರ್ಜೆಂಟು. ಹೊತ್ತಾಯ್ತು, ಟೈಮ್ ಇಲ್ಲಮ್ಮ. ನಿನಗೆ ಟೈಮ್ ಇಲ್ಲದಿದ್ರೆ ಹಾಳಾಗಿ ಹೋಗು. ನೀನ್ 24 ಗಂಟೆ ಹೀಗಂದು ಅಂದೆ, ನಾನು ಮಾಡ್ತಿರೋ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತು. ಈಗ ಚಿಕ್ಕದೊಂದು ಫ್ಲೋರ್ ಮಿಲ್ ಸೇಲ್ಗೆ ಬಂದಿದೆ, ಅಡ್ವಾನ್ಸ್ ಕೊಡದೆ ಹೋದ್ರೆ ಕೈ ಬಿಟ್ಟು ಹೋಗುತ್ತೆ. ನಂಗೇನು? ಈಗ ನನ್ನ ಹರಾಜ್ ಹಾಕಿದ್ರು ನನ್ನ ಹತ್ರ ಮೂರು ಕಾಸು ಸಿಕ್ಕಲ್ಲ. ನಿನ್ ದುಡ್ಡು ನಾನು ಕೇಳ್ತಾ ಇಲ್ಲ. ಈ ಪೀಡೆ ನನ್ನ ತಲೆ ಕಟ್ಟಿ 1000 ರೂಪಾಯಿ ವರದಕ್ಷಿಣೆ ತಗೊಂಡಿಲ್ಲ, ಆ ದುಡ್ಡು ಬಿಚ್ಚು. ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಒಂದು ಲಾರಿ ಸಾಲ ಮಾಡಿದ್ದೆಲ್ಲ ಅದು ತೆತ್ತಾಯ್ತು. ಇವಳು ಒಡವೆಗಳೆಲ್ಲ ಕಿತ್ಕೊಂಡು ಹೋಗಿದ್ದೆಲ್ಲ ಏನ್ ಮಾಡ್ದೆ? ಏನ್ ಮಾಡ್ತಾನೆ? ಮತ್ತೆ ಅದು ಹೊಸ ಬಿಸ್ನೆಸ್ ಮಾಡಿರ್ತಾನೆ, ಹೊಸದಾಗಿ ಕಳ್ಕೊಂಡಿರ್ತಾನೆ. ವ್ಯಾಪಾರ ಅಂದ್ರೆ ಲಾಭ ನಷ್ಟ ಎರಡು ಇದ್ದೇ ಇರುತ್ತೆ. ನೀನ್ ಮಾಡೋ ವ್ಯಾಪಾರದಲ್ಲಿ ಲಾಭ ಎಲ್ಲಿದೆ? ಬರೀ ನಷ್ಟನೇ. ಯಾವ್ದಾದ್ರು ಒಂದ್ ರೀತಿಲಿ ಈ ಮನೇನ ಉದ್ಧಾರ ಮಾಡೋಣ ಅಂದ್ರೆ ದರಿದ್ರ ದೇವತೆಗಳು ಅಭಿಷೇಕನದ ಗೂಬಿಗಳು. ನೋಡಮ್ಮ, ಇನ್ನು 3 ದಿವಸದಲ್ಲಿ ನನಗೆ 3000 ರೂಪಾಯಿ ಬೇಕೇ ಬೇಕು. ಏನೇ ಕಂಬದಾಗ ನಿಂತು ಬಿಟ್ಟೆ? ಬರೇ ಕುತ್ತ ಕೊಡ್ರಿ, ಬರೆಯೇ. ಏನು ಅಂತ ಬರೀಲಿ? ತಕ್ಷಣ 3000 ರೂಪಾಯಿ ಕಳಿಸಿ ಅಂತ ನಿಮ್ಮ ಅಪ್ಪರಿ ಬರಿ. ಮುಖ ಏನ್ ನೋಡ್ತೀಯ ಗೂಬೆ? ಈಗ ತಾನೇ ನನ್ನ ಮದುವೆ ಬರಿಗೆ ಮಾಡ್ಕೊಂಡಿದ್ದಾನೆ. ಇಷ್ಟೊಂದು ಹಣ ಎಲ್ಲಿಂದ ತರ್ತಾರೆ? ಕಳ್ತಾನೆ ಮಾಡ್ಲಿ. ಬರೀತೀಯೋ ಇಲ್ಲ 10000 ರೂಪಾಯಿ ವರದಕ್ಷಿಣೆ ತಗೊಂಡು ನನ್ನ ಮಗನಿ ಬೇರೆ ಮದುವೆ ಮಾಡ್ಲ? ಈ ಪತ್ರ ಕಂಡ ಕೂಡಲೇ 3000 ರೂಪಾಯಿಗಳನ್ನು ಕಳುಹಿಸಿಕೊಡುವುದು. 3000 ರೂಪಾಯಿ, 3000 ರೂಪಾಯಿ ಇವರಮ್ಮನ ಪಿಂಡಕ್ಕೆ. ಏ ರಾಮಕೃಷ್ಣ, ಇನ್ನು ಮೇಲೆ ಹೇಮಾವತಿಯಿಂದ ಕಾರ್ದ ಬಂದ್ರೆ ಇಲ್ಲೇ ತನಕ ತರಲೇಬೇಡ, ಅಲ್ಲೇ ಹರಿದು ಬಿಸಾಡ್ಬಿಡು. 3000 ರೂಪಾಯಿ, 3000, 3000 ರೂಪಾಯಿ ಇವರಮ್ಮನ ಪಿಂಡಕ್ಕೆ. 3000 ರೂಪಾಯಿ, 3000 ರೂಪಾಯಿ ಏನಪ್ಪ ನಮ್ಮ ಮನಿ ಆರ್ಡರ್ ಕೊಡದೆ ಹಾಗೆ ಹೋಗ್ತಾ ಇದ್ದೀಯಾ? ಏನಮ್ಮ ಬಂದಿದ್ರೆ ನಿಮಗೆ ಕೊಡದೆ ಹಾಗೆ ಹೋಗ್ತಿದ್ನ? ಹೇಮಾವತಿ, ಲೇ ಹೇಮಾವತಿ, ನಿನ್ನ ನಿಮ್ಮಪ್ಪನ ತಗೊಂಡು ಹೋಗಿ ನೀರು ನೆರಳಿನ ಕಡೆ ಸುಡಬೇಕು. ಊರಿಗೆ ಜನವಲ್ಲ, ಸ್ಮಶಾನಕ್ಕೆ ಹೇಳವಲ್ಲ, ನಮ್ಮ ಕಾಗದಕ್ಕೆ ಜವಾಬು ಕೊಡದೆ ಇರೋವಷ್ಟು ದುರಹಂಕಾರ ಬಂತ ಅವನಿಗೆ. ಲೇ ಕೇಳೆ, ಆ ಪೆರುಮಾಳ ನಿಮ್ಮಪ್ಪ, ಅವನೇ ಬಂದು ನನ್ನ ಕಾಲು ಕಟ್ಕೊಳ್ಳೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಸೀತಮ್ಮನೇ ಅಲ್ಲ. ಅಮ್ಮ ಅಮ್ಮ, ಮನೆ ಹತ್ರ ಬಂತ? ಹೌದಪ್ಪ ಬಂತು, ನಮಗಲ್ಲ ಪಕ್ಕದ ಮನೆಗೆ. ಆಪತ್ ಕಾಲದಲ್ಲಿ 3000 ರೂಪಾಯಿ ಕೊಡಕ್ಕಾಗದೆ ಇರೋ ತಾಯಿ, 3000 ರೂಪಾಯಿ ತರಿಸ್ಕೊಡಕ್ಕಾಗದೆ ಇರೋ ಹೆಂಡತಿ, 3000 ರೂಪಾಯಿ ಸಂಪಾದನೆ ಮಾಡಕ್ಕಾಗದೆ ಇರೋ ತಂದೆ, ನಿಮಗೋಸ್ಕರ ಹಗಲು ರಾತ್ರಿ ದುಡಿದು ವ್ಯಾಪಾರ ಮಾಡಿ ನಾನು ಯಾಕೆ ನಷ್ಟ ಮಾಡ್ಕೊಳ್ಳಿ? ಇನ್ಮೇಲೆ ನಿಮ್ ದಾರಿ ನಿಮ್ದು, ನನ್ನ ದಾರಿ ನಂದು. ಅರ್ಚಕರೇ, ಸಾಹೇಬ್ರ ಮೊದಲು ತೀರ್ಥ ಕೊಡ್ರಿ. ಕ್ಷಮಿಸ್ಬೇಕು, ಹಾಗೆ ಮಾಡಿದ್ರೆ ರಾಮಣ್ಣ ಪೆರುಮಾಳ್ ವಂಶಕ್ಕೆ ಅವಮಾನ ಮಾಡಿದಾಗುತ್ತೆ. ತೀರ್ಥಕ್ಕೂ ಅವ್ರ ವಂಶಕ್ಕೂ ಏನ್ರಿ ಸಂಬಂಧ? ಬೇಕಾದಷ್ಟಿದೆ ಸ್ವಾಮಿ. ರಾಮಣ್ಣ ಪೆರುಮಾಳ್ ತಾತ ಶ್ರೀನಿವಾಸ ಪೆರುಮಾಳ್ರು ಮಹಾಶ್ರೋತ್ರಿಯರು, ಸಂಗೀತ ವಿದ್ವಾಂಸರೂ ಆಗಿದ್ರು.
ಅವರಿಗೊಂದು ಎಕರೆ ತೋಟ ಇತ್ತು. ಹಳ್ಳಿಯ ಪುಡಹಾರಿಗಳು ಮಹಾಶ್ರೀಮಂತರಾದ ಶಠಾರಿಯವರಿಗೆ ಆ ತೋಟದ ಮೇಲೆ ಕಣ್ಬಿತ್ತು. ಹೇಗಾದ್ರೂ ಮಾಡಿ ಕುತಂತ್ರದಿಂದ ಅದನ್ನು ಹೊಡ್ಕೋಬೇಕು ಅಂತ ಹೇಳಿ ಸಾವುಕಾರ ಶಠಾರಿಯವರು ಪದದನಿ ನಿಸ ಸರಿ ಮಾಮರಿ ಸನಿಪ ದದನಿಪ ಗಾಮರಿ ದಾರಿ ಸದ ಸಪ. ರೇ ಶ್ರೀನಿವಾಸ ಬರ್ಮಾಡ್ರೆ, ಸಾವುಕಾರ ಶಠಾರಿಯವರು ಮಾರಿ ರಿ ಸಾನಿ ನಿಪ ರಿ ಸಾನಿ ನಿಪ ಪಮ ಸಾನಿ ನಿಪ ಪಮ ಮರಿ ಮರಿ ಮಸರಿ ಸ. ಏನ್ ಶಟಾರಿ ಅವರು ಇಷ್ಟು ದೂರ ದಯಮಾಡ್ತಿದ್ದೀರಾ? ಈ ವಯಸ್ಸಿನಲ್ಲೂ ಶರೀರ ಶಾರೀರ ಎರಡನ್ನು ಎಷ್ಟು ಸೊಗಸಾಗಿಟ್ಕೊಂಡಿದ್ದೀರಿ ಸ್ವಾಮಿ. ಅಲ್ಲ, ನಾಲ್ಕು ಆಳ್ನಿಟ್ಕೊಂಡು ಕೆಲಸ ಮಾಡಿಸ್ಬಾರ್ದೆ? ಹಾಳು ಮಾಡುವುದು ಹಾಳು, ಮಗ ಮಾಡುವುದು ಮಧ್ಯಮ, ತಾನು ಮಾಡುವುದು ಉತ್ತಮ ಅಂತ ತಾವು ಕೇಳಿಲ್ವೇ? ಬೆವ ಸುರಿಸ್ತೇನೆ. ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋ ಸಂಗೀತ ವಿದ್ಯೆನ ಕೈಲಿಟ್ಕೊಂಡು ಈ ಎಕ್ಕಶ್ಚಿತ ಭೂಮಿಗೋಸ್ಕರ ಪ್ರಾಣ ತೆಗೆತಾ ಇದ್ದೀರಲ್ಲ. ಹಣದಾಸೆಯಿಂದ ನಮ್ಮ ವಂಶದಲ್ಲಿ ಸಂಗೀತನ ಯಾರೂ ಮಾರ್ಕೊಂಡಿಲ್ಲ ಸ್ವಾಮಿ. ನಮಗೆ ಸರಸ್ವತಿ ಒಲ್ದಿರೋದು ಆತ್ಮತೃಪ್ತಿಗೆ, ದೈವಾರಾಧನೆಗೆ. ಅಂದ್ರೆ ಇಲ್ಲೇ ಈ ಹಳ್ಳಿಲೆ ಈ ತುಂಡು ಭೂಮಿ ನಂಬ್ಕೊಂಡು ಕೆರ್ಕೊಂಡು ಕೂತಿರ್ತೀರಿ ಏನೇ? ಅಂದ್ರೆ ತಮ್ಮ ಅಭಿಪ್ರಾಯ ನನಗೆ ಅರ್ಥವಾಗ್ಲಿಲ್ಲ. ಏನಿಲ್ಲ, ಸಣ್ಣ ಸಣ್ಣ ರಾಜ್ಯಗಳನ್ನ ದೊಡ್ಡ ರಾಜ್ಯಕ್ಕೆ ಸೇರಿಸಿದ ಹಾಗೆ ನಿಮ್ಮ ಈ ತುಂಡು ಭೂಮಿನ ನನ್ನ ಜಮೀನ ಸೇರಿಸ್ಕೋಬೇಕು ಅಂತಿದ್ದೀನಿ. ಶಠಾರಿಗಳೇ, ಸಂತೋಷವಾಗಿ ಕೊಟ್ರೆ ಹಣ ಕೊಡ್ತೀನಿ, ಕೊಡಲ್ಲ ಅಂತ ಹಠ ಹಿಡಿದ್ರು ಹೊರದು ಕಿತ್ಕೋತೀನಿ. ನನಗೆ ಲಕ್ಷ್ಮೀ ಬಲ ಇದೆ, ಜನಬಲವೂ ಇದೆ, ತಿಳ್ಕೊಳ್ಳಿ. ನನಗೆ ಸರಸ್ವತಿ ಬಲ ಇದೆ, ಭಕ್ತರ ಬಲವೂ ಇದೆ, ನೀವು ತಿಳ್ಕೊಳ್ಳಿ. ನೋಡೋಣ, ನನ್ನ ಲಕ್ಷ್ಮಿಗೆ ಬಲ ಹೆಚ್ಚು, ನಿಮ್ಮ ಸರಸ್ವತಿಗೆ ಬಲ ಹೆಚ್ಚು. ಟಾಮ್ ಟಾಮ್ ಹಾಕಿಸ್ತೀನ್ರಿ, ಟಾಮ್ ಟಾಮ್ ಹಾಕಿಸ್ತೀನಿ. ನಾಳೆ ಸಂಜೆ ಶ್ರೀನಿವಾಸ ಪೆರುಮಾಳ್ರ ಮನೆಯಲ್ಲಿ ಸಂಗೀತ, ಸಾವುಕಾರ ಶಟಾರಿಯವ್ರ ಮನೆಯಲ್ಲಿ ತಲೆಗೊಂದು ರೂಪಾಯಿ. ಹಣ ಬೇಕಾದವರು ಸಾವುಕಾರ ಮನೆಗೆ ಹೋಗಿ, ಸಂಗೀತ ಬೇಕಾದವರು ಪೆರುಮಾಳ್ರ ಮನೆಗೆ ಹೋಗಿ. ಈ ಮುದುಕರೊಬ್ಬರೇ ಸಂಗೀತ ಪ್ರಿಯರು ಅಂತ ಕಾಣಿಸುತ್ತೆ. ಬನ್ನಿ ತಾತ, ಬನ್ನಿ. ಶಟಾರಿ ಮನೆ ಇದೇನೇ? ಅಯ್ಯೋ ಅಲ್ಲ, ನಡೀರಿ ತೋರಿಸ್ತೀನಿ. ಬೇಗ ಬೇಗ ನಡೀರಿ, ನಡೀರಿ ಹೋಗೋಣ. ನೋಡ್ದೆಯೋ ನಿನ್ನ ಸರಿಗಮ ಪದಕ್ಕೂ ನನ್ನ ಠಯ್ಯಕ್ಕೂ ಇರೋ ಬೆಲೆ. ಸ್ವಾಮಿ ಅದಿರ್ಲಿ, ಮೊದಲು ರೂಪಾಯಿ ಕೊಡಿ. ಆ ರೂಪಾಯಿ ಹಣಕ್ಕಿರೋ ಬೆಲೆ ಈ ದಾಸಯ್ಯನಿಗೆ ಗೊತ್ತಾಗ್ಲಿ ಅಂತ ಟಾಮ್ ಟಾಮ್ ಹಾಕಿಸ್ತೇನೆ ಹೊರತು
ನಿಜವಾಗಲೂ ಕೊಡೋದಕ್ಕಲ್ಲ, ಕೊಡದೇ ಇದ್ದೆ ಒಳಗೆ ಗೊತ್ತೇ ಹೋಗ್ತೀವಿ. ತಿರ್ಕೊಂಡೇನು ಯಾವಾಗ ಏನಾಗಿತ್ತು? ಅವರೇ ಸಾಯ್ತಾರೆ ಪತಿ, ಗುಂಡುಗಳಿದ್ದಂಗವ್ರೆ. ಮತ್ತೆ ಅಷ್ಟೇ ತಾನೇ ಕರೀರಿ ಅವ್ರು, ಹಾ ಕೊಡ್ಸೋಣ ರೂಪಾಯಿ. ಅಮಲ್ದಾರ್ ಸಾಹೇಬ್ರ ಕರೀತಾವ್ರೆ, ಬನ್ರಿ ಸ್ವಾಮಿ. ಅಮಲ್ದಾರ್ ಸಾಹೇಬ್ರೇ ಕಾಪಾಡ್ಬೇಕು, ಕಾಪಾಡ್ಬೇಕು. ಅದೆಲ್ಲ ಆಮೇಲೆ ಇರ್ಲಿ, ಮೊದಲು ನನ್ನ ಎದುರಿಗೆ ಇವ್ರಿಗೆಲ್ಲ ಒಂದೊಂದು ರೂಪಾಯಿ ಕೊಡಿ. ಅಯ್ಯೋ, ಇವರಿಗೆಲ್ಲ ಒಂದೊಂದು ರೂಪಾಯಿ ಕೊಟ್ರೆ ಧರ್ಮಾಡಳಿತ ಮುರಿತಕೊಂಡು ನಾನ್ ಭಿಕ್ಷೆ ಬೇಡಕ್ ಹೋಗ್ಬೇಕಾಗತ್ತಲ್ಲ ಸ್ವಾಮಿ. ಮತ್ತೆ ಕೊಡ್ತೀನಿ, ತಪ್ಪು ಮಾಡ್ಬಿಟ್ಟೆ ಸ್ವಾಮಿ, ತಪ್ಪು ಮಾಡ್ಬಿಟ್ಟೆ. ಸಾಹೇಬ್ರು ಸಾಹೇಬ್ರು ನನ್ ಕಾಪಾಡ್ಬೇಕು, ಕಾಪಾಡ್ಬೇಕು. ಮಹಾಜನಗಳೇ, ಲಕ್ಷ್ಮಿ ಹೆಚ್ಚು ಸರಸ್ವತಿ ಹೆಚ್ಚು ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿಟ್ಟ ಅಂತ ಹೊಡೆಸಿದ್ರೆ ವಿನಃ ನಿಜವಾಗಿಯೂ ನಿಮ್ಮಲ್ಲಿ ರೂಪಾಯಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಅರ್ಥ ಆಯ್ತೆ? ನೀವು ಹೊರಡಿ, ಮನೆಗೆ ಹೊರಡಿ, ಹೊರಡಿ. ಸ್ವಾಮಿ ಕೆಳಮಾಡ್ರಿ, ಲಕ್ಷ್ಮಿ ಬಲ ಏನು ಅಂತ ಗೊತ್ತಾಯ್ತಲ್ಲ, ಇನ್ನು ತಮ್ಮ ಸರಸ್ವತಿ ಬಲ ಎಂಥದ್ದು ಅಂತ ತೋರಿಸಿ ಆ ಶಠಾರರಿಗೆ ಅರ್ಥವಾಗಲಿ. ದಯವಿಟ್ಟು ದಯವಿಟ್ಟು.